ಈಗೇನ್ ಮಾತಾಡ್ಬೇಕು? ಏನ್ ಹೊಸ ಪ್ರಶ್ನೆಗಳಿದ್ದಾವ? ಏಯ್ ಗಲಾಟೆ ಮಾಡ್ಬಿಡಿ. ಒಳ ಒಪ್ಪಂದದ ಜನಕ ಸಿದ್ದರಾಮಯ್ಯ ಅಂತ ಟೀಕೆ ಮಾಡಿದ್ದಾರೆ. ನಾನು ಅದ್ ಕೆಲ ಉತ್ತರ ಕೊಡಕ್ ಹೋಗಲ್ಲ. ಯಾರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ? ಗೋಪಾಲ್ ಇವನಿಗೆ, ಗೋಪಾಲ್ ನನಗೆ ಯಾರು ಕೊಟ್ಟವರು, ಟಿಕೆಟ್ ಕೊಟ್ಟವರು ಅಂತ ಎಲ್ಲ ಗೊತ್ತಿದೆ ಜಗತ್ತಿಗೆ. ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕುಮಾರಸ್ವಾಮಿಗೆ ಹೇಳ, ನಾವು ಏನು ಹೇಳ್ತಾರೆ ಅದ್ ಕೆಲ ಉತ್ತರ ಕೊಡ್ಬೇಕು. ನಾನು ಐ ಡೋ ನಾಟ್ ವಾಂಟ್ ಟು ರಿಪ್ಲೈ. ಏ ತಳ್ಬೇಡ್ರಿ, ಯಾವ ಬೋರ್ಡ್ ತಳ್ಳಿ? ಅವ್ರು ಕೆಲ ಉತ್ತರ ಕೊಡಲ್ಲಪ್ಪ. ಹೋಟೆಲ್ ಇದ್ದದ್ದು ಸತ್ಯನ ಸುಳ್ಳ? ಹೋಟ್ಲಲ್ಲಿ ಇದ್ದದ್ದು ಸುಳ್ಳ ಸತ್ಯ ಸತ್ಯನ? ಯಾರು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮೊದಲೇ ರೂಮ್ ಮಾಡ್ಕೊಂಡಿದ್ದ ಅವ, ಅಲ್ಲೇ ಅಲ್ಲೇ ರೂಮ್ನಲ್ಲಿ ಇದ್ದ. ಅದ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಈಗ ಬೇರೆ ಹೇಳಿ. ನಿನ್ನೆ ಬಹಳ ಒಂದು ಮುಖ್ಯವಾದ ವಿಚಾರ ಹೇಳಿದಿರಿ ಸರ್. ಚಾಮುಂಡೇಶ್ವರಿ ಸೋಲಿಗೆ ನಮ್ಮ ಪಕ್ಷದವರು ಕಾರಣ ಅಂತ ಹೇಳಿದಿರಿ. ಹೌದು, ನಮ್ಮ ಪಕ್ಷದ ಚಾಮುಂಡೇಶ್ವರಿ ಕ್ಷೇತ್ರದವರು ಅಂತ ಹೇಳಿದ್ದೀನಿ. ಅಂದ್ರೆ ಯಾರ ಬಗ್ಗೆ ಮತ್ತೆ ಯಾವ ಕ್ಷೇತ್ರದ ಬಗ್ಗೆ ನಾ ಮಾತಾಡ್ತಾ ಇದ್ದದು? ಚಾಮುಂಡೇಶ್ವರಿ ಕ್ಷೇತ್ರದ. ಆಗ ನಮ್ಮ ಕ್ಷೇತ್ರದಲ್ಲೇ ಕೆಲವರು ನನ್ನನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ಮೈಸೂರು ಜಿಲ್ಲೆಯವರು ಇಲ್ಲ ಸರ್. ಜಿಲ್ಲೆಯವರು ಇರಲಿಲ್ವ ಸರ್? ಕ್ಷೇತ್ರದವರು ಅಂದ್ರೆ ಪುನಃ ಜಿಲ್ಲೆಯವರು ಇರಲಿಲ್ವ? ಅವ್ರ ಜಿಲ್ಲೆಯವರೇ. ಇನ್ಯಾವ್ಲಿಯವರು ಅವರು? ಏಯ್ ಹೇಳ್ದಷ್ಟು ಕೇಳ್ರಿ. ಚಾಮುಂಡೇಶ್ವರಿ ಕ್ಷೇತ್ರದವರು ನನ್ನ ಸೋಲ್ಸಿದ್ರು, ನಮ್ಮ ಪಾರ್ಟಿಯವರು ಕೆಲವರು, ಎಲ್ಲ ಅಲ್ಲ ಕೆಲವರು. ಹಾ ಹೇಳಿ ಬೇರೆ. ಸರ್, ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಮಾಡ್ಕೊಂಡಿದ್ದು ನಿಜ, ಆದ್ರೆ ಬಾದಾಮಿನಲ್ಲೂ ಮಾಡ್ಕೊಳಕ್ ಅವಕಾಶ ಇತ್ತು ಅಂತ? ಅಲ್ಲಿ ಮಾಡ್ಕೊಳ್ಲಿಲ್ಲ, ಎಲ್ಲ ಕಡೆನೂ ಮಾಡ್ಕೊಂಡಿಲ್ಲ. ಅವರು ಜನರಲ್ ಎಲೆಕ್ಷನ್ ಕೆಲವು ಕಡೆ ಮಾತ್ರ ಮಾಡ್ಕೊಂಡಿದ್ರು, 29 ಕ್ಷೇತ್ರಗಳಲ್ಲಿ ಮಾತ್ರ ಮಾಡ್ಕೊಂಡಿದ್ರು. ನಾಟಿ 4 ಕಾನ್ಸ್ಟಿಟ್ಯೂನ್ಸೀಸ್. ಸರ್, ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಸಾಫ್ಟ್ ಕಾರ್ನರ್ ಆಗಿ ನಡೀತಾ ಇದೆ ಸರ್. ಸಾಫ್ಟ್ ಕಾರ್ನರಲ್ಲಿ ನಾನು ಈಗಾಗಲೇ ಚೇರ್ಮನ್ ಇಳಿಸೋಕ್ಕೆ ಪ್ರಯತ್ನ ಮಾಡಿ, ಯಾರು ಇಬ್ಬರು ಸೇರ್ಕೊಂಡಲ್ವಾ? ಮತ್ತು ಸಾಫ್ಟ್ ಹೆಂಗೆ? ಸಾಫ್ಟ್ ಆರ್ಡ್ ಏನಿಲ್ಲ, ದೇವ್ ಆಲ್ರೆಡಿ ಜಾಯಿಂಡ್. ಭವಿಷ್ಯದಲ್ಲಿ ಜೆಡಿಎಸ್ ವಿಲೀನ ಆಗ್ಬಿಡುತ್ತೆ ಸರ್ ಬಿಜೆಪಿ ಜೊತೆ? ಗೊತ್ತಿಲ್ಲ ನನಗೆ, ವಿಲೀನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಜೆಡಿಎಸ್ ಅವ್ರಿಗೆ ಡಬಲ್ ಸ್ಟ್ಯಾಂಡ್ ಇದ್ದಂಗೆ ಕಾಣಿಸಲ್ವ ಸರ್? ಜೆಡಿಎಸ್ ಅವ್ರಿಗೆ ಡಬಲ್ ಸ್ಟ್ಯಾಂಡ್ ಇದ್ದಂಗೆ ಕಾಣಿಸಲ್ವ ಸರ್? ಎಪಿಎಂಸಿ ಆಗ್ತಿರ್ಬೋದು. ನಿನ್ನ ಕಂಡ ಮೇಲೆ ಹಂಗೆ ಬರೀ ಅವ್ರು ನಡ್ಕೊಂಡ ರೀತಿ ಬಗ್ಗೆ ಸರ್, ಯಾಕಂದ್ರೆ ಜನತಾ ಪರಿವಾರದಿಂದ ಬಂದವರು ಸರ್. ಹಂಗಾಗಿ ಜನತಾ ಪರಿವಾರ ಇರಬೇಕಾ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಬಂದಿದೆ ಸರ್. ಯಾರು ಜನತಾ ಪರಿವಾರದಿಂದ ಬಂದವರು ಸರ್? ಹಾಗಾಗಿ ಜನತಾ ಪರಿವಾರ ಎಲ್ಲ ಒಂದ್ ಕಡೆ ಈ ತರ ವಿಲೀನ ಆಗುವಂತ ಒಂದು ಪ್ರಕ್ರಿಯೆ ಶುರುವಾಗಿದೆ ಅಂತ. ಹಂಗಾಗಿ ಜನತಾ ಪಾರ್ಟಿ ಇರಬೇಕಾ ಅದು? ಸರ್, ನೀವಿದ್ದಾಗ 60 ಸೀಟ್ 70 ಸೀಟ್ ಗೆಲ್ತಾ ಇತ್ತು. 59 ಸೀಟ್ ಗೆದ್ದಿದ್ದು 2004 159 ಸೀಟ್ಸ್. ಅದಾದ ತಕ್ಷಣನೇ ಅವರು 29 ಸೀಟಿಗೆ ಬಂದ್ಬಿಟ್ರು ನಾವು ಬಿಟ್ಟಮೇಲೆ. ಹಾಂ ಓಕೆ, ಬೇರೆದೇನಾದ್ರು ಇದ್ರೆ ಹೇಳಿ. ಪರಿಷತ್ ಗದ್ದಲದ ವಿಚಾರವಾಗಿ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್ ನೆಕ್ಸ್ಟ್? ಹಾಂ, ಪರಿಷತ್ ಗದ್ದಲದ ವಿಚಾರವಾಗಿ ಪರಿಷತ್ತು ಪರಿಷತ್ನಲ್ಲಿ ಗಲಾಟೆ ಆಯ್ತಲ್ಲ ಸರ್. ಈಗ ಗವರ್ನರ್ ಹತ್ರಕ್ಕೆ ಹೋಗಿದ್ದಾರೆ ಅವರು. ಗವರ್ನರ್ ಏನು ಹೇಳ್ತಾರೆ ನೋಡೋಣ. ವಿಲ್ ವೈಟ್ ಕಾಂಗ್ರೆಸ್ ನಿಲುವೇನು ಅಂತ ಸರ್? ಪುನಃ ಅದನ್ನೇ ಕೇಳಿದ್ರೆ ಏನು ರೀ ಪ್ರಯೋಜನ? ನಮ್ಮ ನಿಲುವು ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನೋ ಕಾನ್ಫಿಡೆನ್ಸ್ ಮೋಷನ್ನ ರಿಜೆಕ್ಟ್ ಮಾಡಿದ್ಮೇಲೆ ಅದು ಸತ್ತೋಯ್ತು. ಹೊಸ ಅವರು ಮತ್ತೆ ನೋ ಕಾನ್ಫಿಡೆನ್ಸ್ ತರಬೇಕಾದ್ರೆ ಹೊಸ ನೋಟಿಸ್ ಕೊಡಬೇಕು ಅಷ್ಟೇ. ಕಾನೂನು ಪ್ರಕಾರ ಹೊಸ ನೋಟಿಸ್ ಕೊಡಬೇಕು. ಸಭಾಪತಿಯವರು ಸರ್ಕಾರಿ ನಿವಾಸ ತೊರೆಯೋದಕ್ಕೆ ಚಿಂತೆ ನಡೆಸಿದ್ದಾರೆ. ಎಲ್ಲ ನೀನೇ ಕೇಳ್ಕೊ ಬಂದಿ ಅವ್ರ ಹತ್ರ. ಸುಮ್ಮನೆ ಹೇಳೋದೆಲ್ಲ ಚಿಂತನೆ, ವಿವಾಹ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಈ ಬೆಳವಣಿಗೆಗಳ ನಂತರ ಸಭಾಪತಿಗಳು ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅಂತ ಭಾಳ ನೊಂದ್ಕೊಂಡಿದ್ದಾರೆ ಈ ತರ. ಯಾ ನೀವೇ ಎಲ್ಲಾನು ಹೇಳ್ಬಿಡ್ರಿ ಹೆಂಗಪ್ಪ ಡೆಸ್ಪರೇಟ್ ಆಗಿದ್ದಾರೆ ಅಂತ. ನಿಮ್ಗೆ ಹೇಳ್ಕೊಟ್ಟವ್ರು ಯಾರು? ಅದು ಬೇರೆ, ಯಾವತ್ತೂ ಹಿಂಗೆ ಆಗಿರ್ಲಿಲ್ಲ ಅನ್ನೋದು ಬೇರೆ. ಅವರು ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅಂತ ನಿಂಗೆ ಹೇಳಿದವ್ರು ಯಾರು? ಹಾಂ, ನಿನ್ಗೆ ಹೇಳಿದವ್ರು ಯಾರಪ್ಪ ತಮ್ಮ? ನೀ ಅವ್ರ ಜೊತೆ ಮಾತಾಡ್ದ? ಪ್ರತಾಪ್ ಚಂದ್ರ ಶೆಟ್ಟಿ ಜೊತೆ ಮಾತಾಡಿದ್ರೇನ್ರಿ? ನೀವು ಮಾತಾಡಿದ್ರೇನ್ರಿ? ಮಾಧ್ಯಮಗಳು ಬರೋದೆಲ್ಲ ಸತ್ಯ ಅಂತ ಹೇಳಕ್ಕೆ ಬರಲ್ಲ. ಕೆಲವು ವಿಷಯ ತಿರ್ತಿರ್ತಾರೆ, ಕೆಲವು ಕಾಂಟೆಕ್ಸ್ಟ್ ಬಿಟ್ಟು ಬೇರೆ ಥರ ಹೇಳಿರ್ತಾರೆ, ಕೆಲವು ಊಹೆ ಮಾಡ್ಕೊಂಡು ಬರೆದಿರ್ತಾರೆ, ಅವೆಲ್ಲ ಸತ್ಯ ಅಂತ ಹೇಳೋಕ್ಕಾಗಲ್ಲ. ರೈತರು ನಡೆಸ್ತಾರೋದು ನ್ಯಾಯಯುತವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇದು ಮಾಡ್ತಾ ಇಲ್ಲ, ಹಿಂದಿಕ್ಕೆ ತೋರ್ತಾ ಇಲ್ಲ.
ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಈ ರೀತಿ ಹೋರಾಟಕ್ಕೆ ಇದು ಮಾಡ್ತಾರೆ? ಹೋರಾಟ ಮಾಡ್ತೀವಿ ಸರ್. ಚಾಮುಂಡೇಶ್ವರಿ ಕಾಂಗ್ರೆಸ್ ಪಾರ್ಟಿ ರೈತ ವಿರೋಧಿ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡ್ತೀವಿ ಸರ್. ಚಾಮುಂಡೇಶ್ವರಿನಲ್ಲಿ ತುಂಬಾ ಜನ ಬೆಂಬಲಿಗರು ಜಿಟಿ ದೇವೇಗೌಡರು ಅವರ ಕಡೆಯವರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ನವರಿಗೆ. ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೂ. ನಾವೆಲ್ಲ ಅನಾಥರ ಆಗ್ಬಿಟ್ಟಿದೀವಿ ಅನ್ನುವಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಯಾರು ಹೇಳಲಿಲ್ಲ, ನಿನ್ನೆ ಯಾರು ಹೇಳಲಿಲ್ಲ, ತುಂಬಾ ಜನ ಹೇಳ್ತಾ ಇದ್ದಾರೆ ಸರ್. ನಿನ್ನೆ ಯಾರು ಹೇಳಲಿಲ್ವಲ್ಲಪ್ಪ ಹಾಗಾಗಿ ಅಲ್ಲ. ನಿನ್ನೆ ಯಾರಾದ್ರೂ ಹೇಳಿದ್ರು ಅಲ್ಲಿ ಒಂದು ಎರಡೂವರೆ ಸಾವಿರ ಜನ ಇದ್ರು ಹೇಳಿದ್ರು ಯಾರಾದ್ರು ಅಲ್ಲಪ್ಪ ಹೇಳಿ. ನಿಂಗೆ ಹೆಂಗ್ ಗೊತ್ತಾಯ್ತು? ನಾನಿದ್ದಾಗ ನನ್ನ ಹತ್ರ ಹೇಳ್ಬೇಕಲ್ವಾ? ನೀನು ಅಲ್ಲಿ ಎಮ್ ಎಲ್ ಎ ಆಗಿದ್ದವ್ರು ನೀನು ನಾನು ಮತ್ತೆ ನನ್ನ ಜೊತೆ ಹೇಳ್ಬೇಕಲ್ವಾ? ರೆಡಿ ಲೀಡರ್ಶಿಪ್ ಏನಾರ ಸರ್.